Tulasidala, Tulasidala. ಅವ್ರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೊಬ್ನೇ ವಿಡಿಯೋಗೆ ಮಾಡ್ಕೋತೀನಿ ಅಂತ. ಏನಂತ ಹೇಳಿ? ನೀನ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ವಂತೆ, ಅವ್ರೊಬ್ಬರೇ ವಿಡಿಯೋಗೆ ಮಾಡ್ಕೋತೀನಿ ಅಂತ ಹೇಳಿದ್ರು ಅನ್ನು. ಸರಿ, ಈಸಿಯ ತಲುಪಿಸ್ತೀನಿ. ಮರಿಬೇಡ ಹೇಳೋಳ್ಗೆ. ಓ, ದ್ವಾರಪಾಲಕರು ಇಲ್ಲೇ ನಿಂತಿದ್ರಿ? ಜ್ಯೂಸ್ ಕುಡಿದ್ನ? ನಾವು ಅದನ್ನ ಕೇಳ್ಬೇಕ ಮಕ ಹಿಂಗಿತ್ತು, ಹಿಂಗ್ ಮಾಡಿದೆ. ಥ್ಯಾಂಕ್ಸ್. ಅಷ್ಟೇನಾ? ನಿಮಗೂ ಒಂದು ಲೋಟ ತುಳಸಿ ರಸ ಮಾಡ್ಕೊಡ್ತೀನಿ. ನಮ್ಗೆ ಇದು ಅಭ್ಯಾಸ ಇಲ್ಲ, ಬೇರೇನೆ ಇದೆ. ತಗೊಳ್ಳಿ, ನಿಮ್ಮ ಆಸ್ತಿ. ಬರ್ಲಾ? ಕಡೆ ತಿರ್ಕೊಂಡು ಏನ್ ಮಾಡ್ತಾ ಇದ್ದಾನೆ?
ಬಿಟ್ಟಿದ್ದೀಯ ಪುಟ್ಟ. ಪ್ರತಿ ಒಂದಕ್ಕೂ ಹೀಗೆ ಹಿಂಜರಿತಾ ಇದ್ರೆ ನಿನ್ ಲೈಫ್ ಅಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲಮ್ಮ. ನೋಡು, ನೀನ್ ತುಂಬಾ ಟ್ಯಾಲೆಂಟೆಡ್ ಆಗಿದೀಯ, ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಮುಂದೆ ನುಗ್ಗು ಧೈರ್ಯ ಬೇಕಮ್ಮ. ಹೌದು ಅಜ್ಜಿ, ಯಾಕೋ ಯಾರ ಮುಂದೇನು ಏನು ಮಾಡ್ಬೇಕು ಅಂತ ಅನ್ಸಲ್ಲ, ದೂರ ಇರ್ಬೇಕು ಅನ್ಸುತ್ತೆ. ಒಳಗೇನೆ ಆಸೆ ಇದ್ರು ಹೇಳ್ಕೊಳಕ್ ಆಗಲ್ಲ. ಅದನ್ನೇ ನಾನು ಹೇಳ್ತಿರೋದು, ನೀನ್ ಹೀಗಿರ್ಬೇಡ, ಧೈರ್ಯವಾಗಿರು. ನಿನಗೆ ಏನ್ ಅನ್ಸುತ್ತೆ ಅದನ್ನ ಮಾಡು. ನೀನು ಯಾರು ನಿನ್ಗೆ ಹಂಗ್ಸೋ ಹಾಗೆ ಮಾಡ್ಬೇಡ. ನಿನಗೆ ಡಾನ್ಸ್ ಮಾಡಕ್ ಇಷ್ಟ ಇಲ್ವಾ? ಡಾನ್ಸ್ ಮಾಡಬೇಡ, ಹಾಡ್ತೀನಿ ಅಂತ ಹೇಳು. ಇಲ್ಲ ನಿನಗೆ ಕವನ ಇಷ್ಟ ಅಂದ್ರೆ ಕವಿತೆ ಹೇಳ್ತೀನಿ ಅಂತ ಹೇಳು. ಇದು ಬರೀ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಷ್ಟೇ. ನೋಡು, ನಿನಗೇನು ಇಷ್ಟ ಅದನ್ನ ನೀನ್ ಮಾಡಮ್ಮ. ಒಟ್ಟಲ್ಲಿ ಎಲ್ರ ಜೊತೆ ನೀನ್ ಬೆರಿಬೇಕು. ಈ ಫಂಕ್ಷನ್ ಅಲ್ಲಿ ನೀನು ಭಾಗಿಯಾಗ್ಬೇಕು ಅಂತ ನನ್ನ ಆಸೆ. ಈಗ ನೀನು ಹೋಗು, ನಗ್ನಗ್ತಾ ಧೈರ್ಯವಾಗಿ ಎಲ್ಲ ಮಾಡು. ಹೋಗ್ಬಿಟ್ಟ. ಶ್ರೀ ವಿದ್ಯಾ, ಸಮರ ಒಪ್ಕೊಂಡ ಮದ್ವೆಗೆ? ನಿನ್ ಮಾತು ಕೇಳಿದ್ನ? ಇಲ್ಲಮ್ಮ, ಇನ್ನೂ ಇಲ್ಲ. ನನಗ್ ತುಂಬಾನೇ ಭರವಸೆ ಇತ್ತು ಸಮ ನನ್ ಮಾತು ಕೇಳೇ ಕೇಳ್ತಾನೆ ಅನ್ಕೊಂಡಿದ್ದೆ. ಮೊದ್ಮೊದ್ಲು ನನ್ ಜೊತೆ ವಾದ ಮಾಡಿದ್ರು, ಆಗಲ್ಲ ಅಂತ ಹೇಳಿದ್ರು, ನಾನು ಅವ್ನ್ಗೆ ಅರ್ಥ ಮಾಡಿಸೋ ಹಾಗೆ ಹೇಳಿದ್ರೆ ಅನು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅದ ಹಾಗಾಗ್ಲಿಲ್ಲ. ಆದ್ರೆ ಅಮ್ಮ, ನನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಆಶ್ಚರ್ಯದ ವಿಚಾರ ಏನಂದ್ರೆ, ಸಮ್ಮರ್ ಏನು ಮಾತಾಡ್ದೆ ಹಾಗೆ ಕುತ್ಕೋಬಿಟ್ಟಿದ್ದ. ಬೆಳಗ್ಗೆ ಅವ್ನ ರೂಮ್ಗೆ ಹೋದಾಗ ಅವ್ನು ಫ್ರೆಶ್ ಆಗೇ ಇದ್ದ. ಆದ್ರೆ ಇದ್ದಕ್ಕಿದ್ದಾಗೆ ಅವ್ನ ಮೂಡ್ ಯಾಕೆ ಬದಲಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅವನ್ ಹಾಗೇನಮ್ಮ, ಒಂದ್ ಕ್ಷಣ ಇದ್ದ ಹಾಗೆ ಇನ್ನೊಂದ್ ಕ್ಷಣ ಇರಲ್ಲ. ಇದೆಲ್ಲ ನನ್ಗೆ ಹೊಸ್ದಲ್ಲ, 5 ವರ್ಷದಿಂದ ನೋಡ್ತಾನೆ ಬರ್ತಿದ್ದೀನಿ. ಚೆನ್ನಾಗಿರ್ತಾನೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಡಲ್ ಆಗ್ಬಿಡ್ತಾನೆ. ಯಾಕೆ ಅಂತ ಇನ್ನೂವರೆಗೂ ಗೊತ್ತಾಗ್ಲಿಲ್ಲ. ಹೌದಮ್ಮ, ಸಮರ್ ತುಂಬಾನೇ ಡಲ್ ಆಗಿದ್ದ. ನಾನು ಎಷ್ಟೇ ಮಾತಾಡಿದ್ರು ಅವ್ನು ಏನು ಮಾತಾಡದೆ ಹಾಗೆ ಕುತ್ಕೋಬಿಟ್ಟಿದ್ದ ಅಂದ್ರೆ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಇದಕ್ಕೇನ್ ಮಾಡ್ಬೇಕು ಅಂತ ನನಗ್ ಗೊತ್ತಾಯ್ತು. ಅವ್ನ ಮೂಡ್ ಬದಲಾಯಿಸಕ್ಕೆ ನಾನೊಂದ್ ಕಷಾಯ ಮಾಡ್ತೀನಿ. ಆ ಕಷಾಯ ಅವ್ನು ಕುಡಿದ್ರೆ ಅವ್ನ ಮೂಡ್ ಬದಲಾಗೆ ಆಗತ್ತಮ್ಮ. ನೀವ್ ನೋಡ್ತಾ ಇರಿ. ನೋಡಿ, ನನ್ನ ಒಬ್ಳಿಂದ ಎಲ್ಲ ಕೆಲ್ಸಗಳನ್ನ ಮಾಡಕ್ ಆಗಲ್ಲ. ನೀವು ಜವಾಬ್ದಾರಿ ತಗೊಂಡು ಕೆಲ್ಸಗಳನ್ನ ಮಾಡ್ಬೇಕು. ಸರಿ ಅಮ್ಮರೆ, ಇಬ್ರು ಜವಾಬ್ದಾರಿ ತಗೋತೀವಿ. ಸರಿ, ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲ ಎಲ್ಲೋಗಿದ್ದಾರೆ? ಎಲ್ಲ ಮೇಲೆ ಡ್ಯಾನ್ಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸರಿ, ನೀನ್ ಬೇಗ ಹೋಗಿ ಅವ್ರಿಗೆಲ್ಲ ರೆಡಿಯಾಗಿ ಬರೋದಕ್ಕೆ ಹೇಳು. ಹೋಗು. ಸರಿ ಸರಿ. ಮಂಜು, ನೀನೊಂದು ಲೋಟ ಕಾಫಿ ಮಾಡ್ಕೋಬಾ ನನಗೆ. ಸರಿ ಅಮ್ಮರೆ. ಅಮ್ಮರೆ, ಏನಾದ್ರು ಬೇಕಿತ್ತ ಕಾಫಿ ಟೀ? ಅತ್ತೆ, ಹುಷಾರಾಗಿದ್ದೀರ ತಾನೆ? ಹುಷಾರಾಗಿದ್ದೀನಿ. ಇಲ್ಲ, ನೀವೇನೋ ಯೋಚನೆ ಮಾಡ್ತಿದ್ದೀರಾ, ಏನಾಯ್ತು? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಕಾರ್ಯಕ್ರಮ ಶುರು ಆಗೋ ಟೈಮ್ ಆಗ್ತಾ ಇದೆ. ಸಮರ್ ರೂಮಿಂದ ಆಚೆ ಬರೋದೇ ಇಲ್ಲ ಅಂತಿದ್ದಾನೆ. ಅವ್ನು ಬರ್ದೇನೆ ಹೋದ್ರೆ ಹೇಗೆ ಬಸ್ಸು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅತ್ತೆ, ನೀವ್ ಯಾಕೆ ಸುಮ್ನೆ ತಲೆ ಕೆಡಿಸ್ಕೊಳ್ತಿದ್ದೀರಾ? ಸಮರ್ ಕೆಳಗಡೆ ಬಂದೇ ಬರ್ತಾನೆ ಸ್ವಲ್ಪ ಹೊತ್ತು. ಯಾಕೋ ಮೊದಲನೇ ಸಲ ಅವ್ನ್ ಬರಲ್ಲ ಅಂತ ನನಗ್ ಅನ್ನಿಸ್ತಾ ಇದೆ ಬಸ್ಸು, ಯಾಕೋ ಗೊತ್ತಿಲ್ಲ. ಅತ್ತೆ, ನೀವ್ ಇದನ್ನೇ ಯೋಚನೆ ಮಾಡ್ತಾ ಆರೋಗ್ಯ ಹಾಳು ಮಾಡ್ಕೋಬೇಡಿ, ಆರಾಮಾಗಿರಿ. ಅವ್ನು ಬಂದೇ ಬರ್ತಾನೆ ಅಂತ ನಾನು ಹೇಳ್ದೆ ತಾನೆ. ಒಂದ್ ನಿಮಿಷ ಇರಿ, ಬಂದೆ. ಅತ್ತೆ, ನಿಮ್ಗೆ ಕುಡಿಯೋದಕ್ಕೆ ಕಾಫಿ ಟೀ ಏನಾದ್ರು ತಂದ್ಕೊಡ್ಲಾ? ಏನು ಬೇಡಮ್ಮ, ಕೇಶವ ಯಾಕೆ ಕರೀತಾ ಇದ್ದಾನೆ ನೋಡು. ಸರಿ ಅತ್ತೆ.
ಏನಾಯ್ತು? ಏನಾಗಿದೆ ನಿನಗೆ? ಪಾಪ ಅಮ್ಮ ಮೊದಲೇ ಡಲ್ ಹಾಕುತ್ತಿದ್ದಾರೆ, ಯಾಕೆ ಅವ್ರಿಗೆ ಇಲ್ದೇ ಅವ್ರ ಭರವಸೆ ಕೊಡ್ತಾ ಇದೀಯ ನೀನು? ಯಾಕೆ ಸುಳ್ಳು ಹೇಳಿ ಅವ್ರ ಮನಸ್ಸನ್ನು ನೋಯಿಸ್ತಾ ಇದೀಯ ನೀನು? ಅಲ್ಲ ರೀ, ನಾನೇನ್ ಸುಳ್ಳು ಹೇಳಿದೆ? ಸಮರ್ ಬಂದೇ ಬರ್ತಾನ ಅಂತ ಹೇಳಿದ್ಯಲ್ಲ, ಅದು ಸುಳ್ಳಲ್ವಾ? ಶ್ರೀವಿದ್ಯಾನೇ ಹೋಗಿ ಕರೆದು ನನ್ನ ಮದುವೆನೇ ಆಗಲ್ಲ ಅಂತ ಒಂದೇ ರಾಗ ಹಾಡ್ತಾ ಕೂತಿದ್ದಾನ ಅವನು. ಓ ಅದಾ, ಬೇರೆ ರಾಗ ಆಡೋ ತರ ನಾನ್ ಮಾಡಿದ್ದೀನಿ. ಬೇರೆ ರಾಗನ? ಹ್ಮ್, ಈಗಾಗ್ಲೇ ನಾನು ಅವನಿಗೆ ಒಂದ್ ವಾರದ ಡೋಸೇಜ್ನ ಕೊಟ್ಟಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಅವನು ಬಾಲ ಮುದುಡ್ಕೊಂಡಿರೋ ಬೆಕ್ಕಿನ ತರ ಆಗಿರ್ತಾನೆ. ನಾವೇನೇ ಹೇಳಿದ್ರು ಅದಕ್ಕೆ ಕಮಕ್ ಗಿಮಕ್ ಅಂದೆ ಕೇಳಲೇಬೇಕು. ವಾವ್, ಸೂಪರ್ ಅಲ್ಲ ವಸು? ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅವನಿಗೆ ಡೋಸೇಜ್ ಕೊಡೋ ಕಾರ್ಯಕ್ರಮವನ್ನ ಮುಗಿಸ್ಬಿಟ್ಟಿದ್ಯಾ ನೀನು? ಸೂಪರ್, ಮಾಡ್ಲೇಬೇಕಲ್ಲ ಕೇಶವ್. ಇಲ್ಲಾಂದ್ರೆ ಅವ್ರು ಮದ್ವೆ ಆಗಲ್ಲ ಅನ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಾನ್ ಸುಮ್ನೆ ಇರ್ತೀನ? ವಸು ಮಾತೇಳ, ನೀನು ನಿಜವಾಗ್ಲೂ ಭಯಂಕರವಾಗಿದ್ಯಾ. ಈ ಮಲ್ಟಿ ಟಾಸ್ಕರ್ ಅಂತಾರಲ್ಲ, ಹಾಗಿದ್ಯಾ? ಇಲ್ಲೇ ಇದ್ಕೊಂಡು ಬೇರೆ ಜಾಗದಲ್ಲಿ ಬೇರೆ ಕೆಲಸನ ಮಾಡಿ ಮುಗಿಸ್ಬಿಟ್ಟಿರ್ತೀಯ, ನಮ್ಗೆ ಗೊತ್ತೇ ಆಗಲ್ಲ. ನಾವು ತಿಪ್ಪರ್ಲಾಗ ಹಾಕಿದ್ರು ನಿಂತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಸರಿ, ಈಗ ನಿಮ್ಮನ್ನ ನಾನು ಹೊಗಳೋದು, ನನ್ನ ನೀವು ಹೊಗಳೋದು, ಅದೆಲ್ಲ ಸುಮ್ಮನೆ ಟೈಮ್ ಎಷ್ಟಾಗತ್ತೆ? ಸಂಜೆ ಸಂಗೀತದ ಫಂಕ್ಷನ್ ಇದೆ, ನಾವೆಲ್ಲ ಬೇಗ ಬೇಗ ರೆಡಿ ಆಗ್ಬೇಕು. ಬನ್ನಿ ಹೋಗೋಣ. ಓಕೆ ಮೇಡಮ್, ಬನ್ನಿ ಬನ್ನಿ. ಮಂಜಿ ಅವ್ರೆ, ಚಕ್ಕೆ ಲವಂಗ ಎಲ್ಲಿದೆ ಸ್ವಲ್ಪ ಕೊಡ್ತೀರಾ? ನಾನ್ ಯಾಕೆ ಕೊಡ್ಲಿ, ಅಲ್ಲೇ ಎಲ್ಲೋ ಇರ್ತೈತೆ, ನಿನಗ್ ತಾನೆ ಬೇಕಾಗಿರೋದು, ತಗೋ. ನನಗ್ ಮಾಡಕ್ಕೆ ಕ್ಯಾಮಿ ಐತೆ, ವಸು ಅಮ್ಮವ್ರಿಗೆ ಟೀ ಮಾಡ್ಕೊಡ್ಬೇಕು. ಸ್ತ್ರೀವಿದ್ಯ, ನೀನ್ ಏನ್ ಕೇಳಿದ್ಯು? ಚಕ್ಕೆ ಲವಂಗ. ಚಕ್ಕೆ ಲವಂಗ ಅಲ್ಲಿ ಕೆಂಪ್ ಡಬ್ಬಿ ಕಾಣ್ತೈತಲ್ಲ, ಅದ್ರೊಳಗಿರ್ತೈತೆ, ತಗೊಂಬಿಡು, ನಾನ್ ಟೀ ಮಾಡ್ಕೊಟ್ ಬರ್ತೀನಿ. ಮಂಜು ಅಮ್ಮರೆ, ಇನ್ನೇನ್ ಗೆಸ್ಟ್ಗಳೆಲ್ಲ ಬರಕ್ ಶುರು ಆಗ್ಬಿಡ್ತಾರೆ, ಜ್ಯೂಸ್ ಏನು ರೆಡಿ ಮಾಡಿ ಇಟ್ಬಿಡು. ಸರಿ ಅಮ್ಮರೆ, ಮಾಡ್ತೀನಿ. ಅಮ್ಮ ನೋಡು, ಕಷಾಯ ರೆಡಿ ಆದ ತಕ್ಷಣ ನನ್ ಕೈಯಲ್ಲಿ ಕೊಡು, ನಾನೇ ಹೋಗಿ ಸಮರ್ಪಟ್ಟಂಗ್ ಕೊಡ್ತೀನಿ. ಯಾಕಮ್ಮ, ನಾನೇ ತಗೊಂಡೋಗ್ ಕೊಡ್ತಿದ್ದೆ. ಹೇಳಿದ್ನಲ್ಲ ನಾನೇ ಕೊಡ್ತೀನಿ ಅಂತ. ನಾನ್ ಯಾಕೆ ತಗೊಂಡೋಗ್ ಕೊಡೋದ್ ಬೇಡಮ್ಮ? ಅದಕ್ಕೊಂದು ಕಾರಣ ಇದೆ. ಆಯ್ತಮ್ಮ, ಹಾಗೆ ಮಾಡಿ. ಕಷಾಯ ರೆಡಿ ಆದ ತಕ್ಷಣ ನಂಗೆ ಹೇಳು. ಎಲ್ಲ ಗೆಸ್ಟ್ಗಳು ಬರೋ ಟೈಮ್ ಆಯ್ತು, ಇವ್ ನೋಡಿದ್ರೆ ಇನ್ನು ಕೆಳಗಡೆ ಬರ್ತಾ ಇಲ್ಲ. ಯಾಕೋ ಭಯ ಆಗೋದಕ್ಕೆ ಶುರು ಆಗಿದೆ. ನಾನು ಕೊಟ್ಟ ಜ್ಯೂಸು ತುಂಬಾ ಸ್ಟ್ರಾಂಗ್ ಆಗೋಯ್ತಾ? ಇದರಿಂದ ನಿಜವಾಗ್ಲೂ ಏನಾದರೂ ಎಡವಟ್ ಆಗ್ಬಿಡುತ್ತಾ ಮದುವೆಗೆ? ಏನ್ ಮಾಡೋದೀಗ? ಅಮ್ಮರೆ ಕಾಫಿ ಕೊಡು. ಏ, ಕಾಫಿ ಕೊಟ್ಟಾಯ್ತಲ್ಲ, ಮತ್ತ್ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗು. ಅದು ಅಮ್ಮರೆ, ನೀವು ಚಿಕ್ಕೇಶ್ ಬಾಂಡ್ರನ್ನ ಕರೆದ್ಬಿಟ್ಟು ಬಾ ಅಂದಿದ್ರಲ್ಲ, ನಾನು ಅವ್ರ ರೂಮ್ ತ ಹೋಗಿದ್ದೆ, ಅವ್ರನ್ನ ಕರೆದೆ, ಕೂಗದೆ, ನಿಮ್ ಆಂಟಿ ಕರೀತವ್ರೆ ಬರ್ಬೇಕಂತೆ ಅಂತಾನು ಅಂದೆ. ಅದಕ್ಕೆ ಅವನ್ ಏನಂದ? ಏನಾದ್ರೂ ಮಾತಾಡದ್ನ? ಬರ್ತೀನಿ ಅನ್ನ. ಬರ್ತೀನಿ ಅನ್ನೋದ್ ಎಲ್ ಬಂತು? ಅಲ್ಲ, ನಾನ್ ಕರ್ದಿದ್ ಕೇಳ್ತದೋ ಇಲ್ವೋ ಅನ್ನೋದಕ್ಕಾದ್ರೂ ಒಂದಪ್ಪ ತಿರುಗ್ ನೋಡ್ಬಾರ್ದ? ಊಹೂ, ಅರ ಇಲ್ಲ, ಶಿವ ಇಲ್ಲ, ಬಾಗಲ್ ಕಡೆಗ್ ಬೆನ್ ಮಾಡ್ಕೊಂಡು ಗೋಡೆ ಕಡೆನೇ ನೋಡ್ಕೊಂಡು ಸುಮ್ಮನ್ ಕುಂತ್ ಬಿಟ್ಟವ್ರೆ. ಅಮ್ಮೋರೆ, ಅದು ಚಿಕ್ಕ ಯಜಮಾನ್ರು ಇದ್ದಕ್ಕಿದ್ದಂಗೆ ಹಿಂಗ್ ಯಾಕೆ ಆಗ್ಬಿಟ್ರು? ಏನಾಗದೆ ಅವ್ರಿಗೆ? ಇಲ್ಲಿ ನಿನಗೇನ್ ಕೆಲ್ಸ? ಅಮ್ಮೋರೆ, ಅದು ನೋಡು, ನಾನ್ ಏನ್ ಹೇಳ್ತೀನೋ ಅದನ್ನ ಬಾಯಿ ಮುಚ್ಕೊಂಡು ಮಾಡೋದಷ್ಟೇ ನಿನ್ ಕೆಲ್ಸ. ಅದನ್ನ ಬಿಟ್ಟು ಮನೆ ಯಜಮಾನಿ ತರ ಮಾತಾಡೋದ್ ಬರ್ಬೇಡ. ಸಮ್ಮರಿಗೆ ಏನ್ ಆಗಿದೆ, ಅವ್ನಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಅದನ್ನ ನಿನಗೇನೋ ಅಗತ್ಯ ಇಲ್ಲ.
ಹೋಗು ನಿನ್ ಕೆಲಸ ನೋಡ್ಕೋ. ಸರಿ ಅಮ್ಮೋರೆ. ಇಲ್ಲ, ನಾನು ಕೊಟ್ಟ ಜ್ಯೂಸು ತುಂಬಾನೇ ಸ್ಟ್ರಾಂಗ್ ಆಗಿರೋದಂತೂ ನಿಜ. ಅದಕ್ಕೆ ಸಮಾನ್ ಹಿಂಗ್ ಮಾಡ್ತಿದ್ದಾನೆ. ಇದಕ್ಕೇನಾದ್ರೂ ಉಪಾಯ ಮಾಡಲೇಬೇಕು. ಕಷಾಯ ಕುಡಿ, ಜಾಣ ಇಲ್ಲ ನೀನು. ಸಿಟ್ಟು ಬಂದಿದೆ ಪುಟ್ಟನ್ಗೆ. ಅಯ್ಯೋ, ಕೋಪ ಎಲ್ಲ ಮಾಡ್ಕೋ ಬಂತಪ್ಪ ಜಾಣ ಪಾಪ. ಬಂತು 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 ಬಂತ ತಗೋ. ಓಯ್, ಗುಡ್ ಬಾಯ್. ಫ್ರೆಂಡ್ 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 ನೋಡು, ಈ ಕಷಾಯನ ನಾನಿವಾಗ ಸಮರ್ಪುಟ್ಟಂಗೆ ಕೊಡ್ತೀನಿ. ಅವನ್ ಕುಡಿದು ಸರಿ ಹೋದ್ರೆ ಮೊದಲು ನಿನ್ನನ್ನೇ ಕೇಳ್ತಾನೆ. ಆವಾಗ ನಾನು ಅವನ್ಗೆ ಏನ್ ಹೇಳ್ತೀನಿ ಗೊತ್ತಾ? ಶ್ರೀವಿದ್ಯೆಂಗೆ ನಿನ್ ಮೇಲೆ ತುಂಬಾ ಕೋಪ ಇದೆ, ಯಾಕಂದ್ರೆ ನೀನ್ ಅವಳ ಮಾತೆ ಕೇಳಲ್ಲ, ಅವಳ ನಿನ್ ಜೊತೆ ಆಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಹಾಗೆ ಹೇಳಿದ್ರೆ ಅವ್ನ್ ಗಾಬರಿ ಆಗ್ಬಿಡ್ತಾನೆ. ಚೆನ್ನಾಗಿದೆ ಅಲ್ಲ ಪ್ಲಾನು? ಹಾಗೆ ಮಾಡಿಮ್ಮ. ಅವಳು ಬರಲ್ಲ. ಯಾಕೆ? ನೀನು ಅವಳು ಮಾತು ಕೇಳ್ತಾ ಇಲ್ವಂತೆ. ಅವಳು ಹೇಳಿದ ಆಟ ನೀನ್ ಆಡೋಕೆ ಒಪ್ಕೋತಾ ಇಲ್ಲ ಅಂತೆ. ನೀನು ಮದ್ವೆ ಆಟ ಆಡೋದಕ್ಕೆ ಒಪ್ಕೊಂಡ್ರೆ ಮಾತ್ರ ಅವಳು ನಿನ್ ಜೊತೆ ಆಡೋಕೆ ಬರ್ತಾಳಂತೆ, ಇಲ್ದಿದ್ರೆ ಅವಳು ನಿನ್ ಜೊತೆ ಮಾತಾಡಲ್ಲ ಅಂತೆ. ಅವಳಿಗೆ ಕೋಪ ಬಂದಿದೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಫ್ರೆಂಡ್ ಬೇಕು, ಅವಳು ಇಲ್ಲಿಗೆ ಬರ್ಬೇಕು, ನಾನು ಅವಳ ಜೊತೆ ಆಟ ಆಡ್ಬೇಕು. ಇಲ್ಲ, ಅವಳು ಬರಲ್ಲ, ಅವಳಿಗೆ ಕೋಪ ಬಂದಿದೆ ಅಂತ ಹೇಳಿದ್ನಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯ. ನನ್ನ ಫ್ರೆಂಡ್ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಹೌದಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನ ಮಂಜು? ಮಂಜು! ಏ ಮಂಜು! ಅಮ್ಮ. ಮಂಜು, ಆ ಶ್ರೀವಿದ್ಯಾ ಸಮರ್ ಪುಟ್ಟಂ ಜೊತೆ ಆಟ ಆಡಕ್ ಯಾಕೆ ಬರ್ಲಿಲ್ಲ? ಅದು ಚಿಕ್ಕ ಯಜಮಾನ್ರು ಅವಳ ಮಾತಿನ ಕೇಳಲಿಲ್ಲಂತೆ, ಅದಕ್ಕೆ ಬರಲ್ಲ ಅಂತಂದ್ರು. ನೋಡ್ದೀಯ, ನಾನು ಸುಳ್ಳು ಹೇಳ್ತಾ ಇದ್ದೀನ? ನನ್ಗೆ ಅವೆಲ್ಲ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಬೇಕು 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 ಅಷ್ಟೇ. ಚಿಕ್ಕ ಯಜಮಾನ್ರೆ, ಸ್ತ್ರೀವಿದ್ಯೆ ಅವರು ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟವ್ರೆ. ಸಮರಪ್ಪ ಅವರೇ ಬಂದ್ಬಿಟ್ಟು ನಾನು ಮದುವೆ ಆಟಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳೋ ತನಕ ಬಾಗಿಲು ತೆಗಿಯಕ್ಕಿಲ್ಲ ಅಂತ ಆಟ ಹಿಡ್ದು ಕೂತವ್ರೆ. ಏನ್ ಹೇಳ್ತಾ ಇದೀಯ ಮಂಜು? ಶ್ರೀವಿದ್ಯಾ ರೂಮ್ ಒಳಗೆ ಕುತ್ಕೊಂಡ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳ. ಬಾಗಿಲು ತೆಗಿಯಲ್ಲ, ಹೊರಗ್ ಬರಲ್ಲ ಅಂತಿದ್ದಾಳ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು?